ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಮುಖಾಮುಖಿಯಾಗಲಿದ್ದಾರೆ ಸುಮಲತಾ ಮತ್ತು ನಿಖಿಲ್. ಸುಮಲತಾ ಪ್ರಚಾರದ ಬೆನ್ನಲ್ಲೇ ಸಿಎಂ ಎಚ್ ಡಿಕೆಯಿಂದಲೂ ಕೂಡ ಪ್ರಚಾರ ಶುರುವಾಗ್ತಾ ಇದೆ. ಇವತ್ತು ಸುಮಲತಾ ನಿನ್ನೆಯಷ್ಟೇ ಪ್ರಚಾರವನ್ನ ಮಾಡಿದ್ರು, ಇದರ ಬೆನ್ನಲ್ಲೇ ಸಿಎಂ ಎಚ್ ಡಿಕೆಯಿಂದಲೂ ಪ್ರಚಾರ ಆರಂಭ ಆಗ್ತಾ ಇದೆ. ಈ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಸುಮಲತಾ ಅಂಬರೀಶ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಮುಖಾಮುಖಿಯಾಗಲಿದ್ದಾರೆ. ಮಳವಳ್ಳಿ ಕ್ಷೇತ್ರದಲ್ಲಿ ಇವತ್ತು ಸಿಎಂ ಕುಮಾರಸ್ವಾಮಿ ಹಾಗೂ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನಿನ್ನೆಯಷ್ಟೇ ಮಳವಳ್ಳಿಯಲ್ಲಿ ರೋಡ್ ಶೋ ಮಾಡಿದ್ರು ಸುಮಲತಾ ಅಂಬರೀಶ್. ಇವತ್ತು ಮಳವಳ್ಳಿ ಕ್ಷೇತ್ರದಲ್ಲಿ ಸಿಎಂ ಕುಮಾರಸ್ವಾಮಿ ಮತ್ತು ನಿಖಿಲ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಂಭಾವ್ಯ ಅಭ್ಯರ್ಥಿ ನಿಖಿಲ್ ಜೊತೆ ಪ್ರಚಾರವನ್ನ ಮಾಡಲಿದ್ದಾರೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಇನ್ನು ಸುಮಲತಾ ಅಂಬರೀಷ್ ಕೂಡ ಇವತ್ತು ಮಂಡ್ಯದಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸಲಿದ್ದಾರೆ. ಈ ಮೂಲಕ ಸುಮಲತಾ ಅಂಬರೀಷ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮುಖಾಮುಖಿಯಾಗಲಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ. ಸುಮಲತಾ ಪ್ರಚಾರದ ಬೆನ್ನಲ್ಲೇ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಪ್ರಚಾರ ಕಾರ್ಯವನ್ನ ಶುರು ಮಾಡ್ತಾ ಇದ್ದಾರೆ. ನಿನ್ನೆಯಷ್ಟೇ ಮಳವಳ್ಳಿಯಲ್ಲಿ ರೋಡ್ ಶೋ ಮಾಡಿದ್ರು ಸುಮಲತಾ ಅಂಬರೀಷ್. ಇವತ್ತು ಮಳವಳ್ಳಿಯಲ್ಲಿ ಸಿಎಂ ಕುಮಾರಸ್ವಾಮಿ ಹಾಗೂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ಮೂಲಕ ಒಬ್ಬರಿಗೊಬ್ಬರು ಟಕ್ಕರ್ ಕೊಡೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಸಾಕಷ್ಟು ರಂಗೇರ್ತಾ ಇದೆ ಮಂಡ್ಯ ಕ್ಷೇತ್ರ. ಸುಮಲತಾ ಅಂಬರೀಷ್ ಇವತ್ತು ಕೂಡ ಮಂಡ್ಯದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ನಿನ್ನೆಯಷ್ಟೇ ರೋಡ್ ಶೋ ಕೂಡ ನಡೆಸಿದ್ರು. ಇದು ನಿನ್ನೆಯ ರೋಡ್ ಶೋನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ನಿಖಿಲ್ ಆಲ್ರೆಡಿ ಆರಂಭ ಮಾಡಿದ್ದಾರೆ ಪ್ರಚಾರ, ಆದ್ರೆ ಇವತ್ತು ಮಳವಳ್ಳಿಯಲ್ಲಿ ಪ್ರಚಾರವನ್ನ ಆರಂಭಿಸಲಿದ್ದಾರೆ ನಿಖಿಲ್ ಹಾಗೂ ಕುಮಾರಸ್ವಾಮಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಂದನ್. ನಿನ್ನೆಯಷ್ಟೇ ಮಳವಳ್ಳಿಯಲ್ಲಿ ರೋಡ್ ಶೋ ಮಾಡಿದ್ರು ಸುಮಲತಾ ಅಂಬರೀಷ್. ಇವತ್ತು ಮಳವಳ್ಳಿಯಲ್ಲಿ ಕುಮಾರಸ್ವಾಮಿ ಹಾಗೂ ಪುತ್ರ ನಿಖಿಲ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಒಬ್ಬರಿಗೊಬ್ಬರು ಯಾವ ರೀತಿಯಾಗಿ ಟಕ್ಕರನ್ನ ನೀಡೋದಕ್ಕೆ ಸಿದ್ಧರಾಗಿದ್ದಾರೆ ಸಮೀರಾ? ಈಗಾಗಲೇ ನಿಖಿಲ್ ಹಾಗೂ ಸುಮಲತಾ ಅವರ ಸ್ಪರ್ಧೆ ಖಚಿತವಾಗ್ತಿದ್ದಂತೆ ಮಂಡ್ಯದಲ್ಲಿ ಸ್ಟಾರ್ ವಾರ್ ಶುರುವಾಗಿದೆ. ಈಗಾಗಲೇ ಕಾಂಗ್ರೆಸ್ ಟಿಕೆಟ್ ಕೈತಪ್ಪ ಹಿನ್ನೆಲೆಯಲ್ಲಿ ಸುಮಲತಾ ಅವರು ಕೂಡ ಪಕ್ಷೇತರ ಸ್ಪರ್ಧೆಗೆ ರೆಡಿ ಆಗ್ತಾ ಇದಾರೆ, ಮತ್ತೆ ಜಿಲ್ಲೆಯ ಎಲ್ಲಾ ನಾಯಕರುಗಳನ್ನ ಭೇಟಿ ಮಾಡ್ತಾ ಇದಾರೆ. ಮತ್ತೊಂದ್ ಕಡೆ JDS ನ ನಿಯೋಜಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕೂಡ ಇಂದಿನಿಂದ ಅಧಿಕೃತವಾಗಿ ಅಖಾಡಕ್ಕೆ ಇಳಿತಾ ಇದಾರೆ. ಅಂದ್ರೆ ಮಳವಳ್ಳಿಯಿಂದ ಅವರು ಪ್ರಚಾರ ಕಾರ್ಯಗಳನ್ನ ಆರಂಭಿಸಲಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ಮಳವಳ್ಳಿಯ JDS ಶಾಸಕ ಅನ್ನದಾನಿ ಅವರಿಗೆ ಒಂದು ತವರು ಸನ್ಮಾನ ಅನ್ನೋ ಕಾರ್ಯಕ್ರಮ ನಡೆಯುತ್ತೆ, ಅಭಿನಂದನಾ ಸಮಾರಂಭ. ಆ ಸಮಾರಂಭದಲ್ಲಿ ನಿಖಿಲ್ ಹಾಗೂ ಸಿಎಂ HDK ಅವರು ಈಗ ಪಾಲ್ಗೊಳ್ತಾರುವಂತದ್ದು. ಅಲ್ಲಿಂದ ಅಧಿಕೃತವಾಗಿ ಒಂದು ಪ್ರಚಾರ ಕಾರ್ಯವನ್ನ ಆರಂಭಿಸ್ತಾ ಇದ್ದಾರೆ. ಈಗಾಗಲೇ ನಿಖಿಲ್ ಅವರ ಸ್ಪರ್ಧೆಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅಂತಂದ್ರೆ JDS ಅಂದ್ರೆ ಸ್ವಪಕ್ಷೀಯರಿಗೆ ಒಂದು ಟಿಕೆಟ್ ಅನ್ನ ಕೊಡಿ ಅನ್ನೋ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಮತ್ತೊಂದ್ ಕಡೆ JDS ಮಂಡ್ಯ JDS ನ ಭದ್ರಕೋಟೆ, ಇವತ್ತಿನಿಂದ ನಿಖಿಲ್ ಅವರು ಕೂಡ ಒಂದು ಪ್ರಚಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದಾರೆ. ಮತ್ತೆ ಒಂದು ಇನ್ನೊಂದ್ ಕಡೆ ಸುಮಲತಾ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ಬಿಜಿಯಾಗಿ ಮೊದಲನೇ ಹಂತದ ಪ್ರಚಾರವನ್ನ ಮುಗಿಸಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ಮಂಡ್ಯದಲ್ಲಿ ಆಗ್ತಾ ಇರುವಂತದ್ದು, ಮತ್ತೆ ಇವತ್ತಿಂದ ಅಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಅಧಿಕೃತ ಅಖಾಡಕ್ಕೆ ಇಳಿತಾ ಇರುವಂತದ್ದು, ಮತ್ತೆ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಮತ್ತೆ ಸಚಿವರು ಏನಿದ್ದಾರೆ ಅವರು ಕೂಡ ಈ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸುವಂತದ್ದು, ಮತ್ತೆ ಮುಂದಿನ ದಿನಗಳಲ್ಲಿ ಈ ಪ್ರಚಾರವನ್ನ ಹೆಚ್ಚಿ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಚಾರಕ್ಕೆ ಪ್ಲಾನ್ ಮಾಡಲಿದ್ದಾರೆ ಸಮೀರಾ. ನಂದನ್, ಈಗ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ, ಮೊನ್ನೆಯಿಂದಲೂ ಕೂಡ ನಿಖಿಲ್ ಯಾವಾಗ ಸಂಭಾವ್ಯ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಗಿತ್ತು, ಅದರ ಬೆನ್ನಲ್ಲೇ ನಿಖಿಲ್ ಸ್ಪರ್ಧೆಯ ಬಗ್ಗೆ ಮಂಡ್ಯ ಕ್ಷೇತ್ರದಿಂದಲೇ ಪ್ರಮುಖವಾಗಿ JDS ನಾಯಕರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಹಾಗಾದ್ರೆ ಸದ್ಯದ ಅಲೆಯನ್ನ ಗಮನಿಸೋದಾದ್ರೆ ಸುಮಲತಾ ವರ್ಸಸ್ ನಿಖಿಲ್ ಅಂತ ಬಂದಾಗ ಯಾರ ಪರವಾಗಿ ಹೆಚ್ಚಿನ ಅಲೆ ಜನಸಾಗರ ಕಂಡು ಬರ್ತಾ ಇದೆ? ಖಂಡಿತವಾಗ್ಲೂ ಸಮೀರ, ಏನೋ ಪಕ್ಷೇತರ ಸ್ಪರ್ಧೆಗೆ ಸಿದ್ಧವಾಗಿರುವಂತಹ ಸುಮಲತಾ ಅವರು ಈಗಾಗಲೇ ಕ್ಷೇತ್ರ ಪರ್ಯಟನೆ ಆರಂಭಿಸಿದ್ದಾರೆ, ಮತ್ತೆ ಅವರು ಓದಲಲ್ಲೂ ಕೂಡ ಒಂದ್ ರೀತಿ ಹೆಚ್ಚಿನ ಜನಸಂಖ್ಯೆ ಕಾಣಿಸ್ಕೊಳ್ತಾ ಇದೆ, ಮತ್ತೆ ಅವರಿಗೆ ಅಭೂತಪೂರ್ವ ಸ್ವಾಗತ ಸಿಗ್ತಾ ಇದೆ. ಮತ್ತೆ ಸಹಜವಾಗಿ ಮಂಡ್ಯ ಅಂತಂದ್ರೆ JDS ನ ಭದ್ರಕೋಟೆ, ಕಳೆದ ವಿಧಾನಸಭೆ ಟೈಮಲ್ಲಿ ಮತ್ತೆ ಯಾವಾಗ್ಲೂ ಕೂಡ ಸಿಎಂ HDK ಅವರು ಬಂದ್ರೆ ಅವರು ಕೂಡ ಅದೇ ರೀತಿಯ ಜನಸಾಗರ ವ್ಯಕ್ತವಾಗುತ್ತೆ, ಅಭಿಮಾನಿಗಳ ಬಳಗ ಇದೆ. ಮತ್ತೆ 7-8 ಕ್ಷೇತ್ರಗಳಲ್ಲೂ JDS ಶಾಸಕರಿದ್ದಾರೆ, ಸಹಜವಾಗಿ ಅವ್ರಿಗೂ ಕೂಡ ಜನಾಭಿಪ್ರಾಯ ಮತ್ತೆ ಅಭಿಮಾನಿಗಳ ಬಳಗನೇ ದೊಡ್ಡದಾಗಿದೆ. ಮತ್ತೆ ನಿಖಿಲ್ ಅವರ ಸ್ಪರ್ಧೆಗೆ ಈಗಲೇ ಸ್ವಪಕ್ಷೀಯರಿಂದಲೇ ಒಂದು ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಅಂದ್ರೆ ಕಳೆದ ಉಪಚುನಾವಣೆಯಲ್ಲಿ ಶಿವರಾಮೇಗೌಡರನ್ನ ಅಭ್ಯರ್ಥಿ ಮಾಡಿದ್ರು, ಶಿವರಾಮೇಗೌಡರು ಮೂಲತಃ ನಾಗಮಂಗಲದವರು. ಅದಾದ ನಂತರದಲ್ಲಿ ಇವತ್ತು ಸಿಎಂ ಅವರ ಪುತ್ರ ನಿಖಿಲ್ ಅವರನ್ನ ನಿಯೋಜಿತ ಅಭ್ಯರ್ಥಿ ಅಂತ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಆ ಘೋಷಣೆಯ ಬೆನ್ನಲ್ಲಿ ಈಗಾಗಲೇ ಸ್ವಪಕ್ಷೀಯರಿಂದಲೇ ಒಂದು ಕಾರ್ಯಕರ್ತರಿಂದಲೇ ಒಂದು ವಿರೋಧ ವ್ಯಕ್ತವಾಗ್ತಿರುವಂತದ್ದು. ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಯಾರು JDS ಕಾರ್ಯಕರ್ತರಿಲ್ವಾ, ನಿಮ್ಮ ಕುಟುಂಬದಿಂದ ಅಭ್ಯರ್ಥಿ ಆಗ್ಬೇಕಾದ ಮಾತುಗಳು ಈಗ
ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ನೇರ ನೇರ ಸ್ಪರ್ಧೆ ಈಗ ಜೆಡಿಎಸ್ ವರ್ಸಸ್ ಸುಮಲತಾ ಅನ್ನೋ ರೀತಿಯಲ್ಲಿ ಈಗ ಉದ್ಭವ ಆಗಿರುವಂತದ್ದು, ಮತ್ತೊಂದ್ ಕಡೆ ಜೆಡಿಎಸ್ ವರ್ಸಸ್ ಅಂಬಿ ಅಭಿಮಾನಿಗಳು ಅನ್ನೋ ರೀತಿಯಲ್ಲಿ ಉದ್ಭವ ಆಗಿರುವಂತದ್ದು. ಈಗ ಅಂಬಿ ಅಭಿಮಾನಿಗಳು ಮತ್ತೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಿನ ಚಕಮಕಿ ಏರ್ಪಟ್ಟಿದೆ. ಮತ್ತೆ ಅಂಬಿ ಅಭಿಮಾನಿಗಳ ಅಂಬಿ ಕುಟುಂಬದ ವಿರುದ್ಧ ಜೆಡಿಎಸ್ ನಾಯಕರು ಒಂದು ನೇರ ವಾಗ್ದಾಳಿಯನ್ನು ನಡೆಸ್ತಾ ಇದ್ರೆ ಅದನ್ನ ಸಮರ್ಥಿಸಿಕೊಂಡು ಅಂಬಿ ಅಭಿಮಾನಿಗಳು ಸುಮಲತಾ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು, ಒಟ್ಟಾರೆ ನೇರ ನೇರ ಸ್ಪರ್ಧೆ ಮಂಡ್ಯದಲ್ಲಿ ಏರ್ಪಟ್ಟಿರುವಂತದ್ದು. ಸುಮೀರಾ, ಥ್ಯಾಂಕ್ ಯು ನಂದನ್ ಕುಮಾರ್ ತಮ್ಮೆಲ್ಲ ಮಾಹಿತಿಗೆ.